ಫ್ರೆಂಡ್ಸ್ ವೆಲ್ಕಮ್ ಟು ಎಜುಕೇಶನಲ್ ಲೋನ್ ಅಪ್ಡೇಟ್ಸ್ ಪ್ರೆಸೆಂಟೆಡ್ ಬೈ ಯುನಿಕ್ ಗ್ಲೋಬಲ್ ನೆಟ್ವರ್ಕ್ ಫ್ರೆಂಡ್ಸ್ ಈ ಅಲ್ಲಿ ನಾನು ನಿಮ್ಗೆ ಎಜುಕೇಷನಲ್ ಲೋನ್ ನ ಯಾವ ತರ ಪಡ್ಕೋಬೇಕು ಅಂತ ನಿಮಗೆ ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಅರಿವು ಲೋನ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಅರಿವು ಲೋನ್ ಬಗ್ಗೆ ಮಾತಾಡ್ತೀವಿ ಕರ್ನಾಟಕ ಮೈನಾರಿಟೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಕೆಎಂ ಡಿ ಲೋನ್ ಬರುತ್ತಲ್ಲ ಅರಿವು ಲೋನ್ ಅಂತ ಈ ಲೋನ್ ತಗೊಳಕ್ಕೆ ನಿಮ್ಗೆ ಏನೇನ್ ಕ್ರೈಟೀರಿಯಾ ಇರುತ್ತೆ ಅವ್ರ ಅವ್ರ ಏನ್ ಎಲಿಜಿಬಿಲಿಟಿ ಇರುತ್ತೆ ಅಂತ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಬಿ ಆರ್ಕ್ ಆಗಲಿ ಬಿ ಎಂಜಿನಿಯರಿಂಗ್ ಆಗಲಿ ಬಿ ಟೆಕ್ ಆಗಲಿ ಯಾವ ಯಾವ ಸ್ಟೂಡೆಂಟ್ಸ್ ಮಾಡ್ತಾರೆ ಮೈನಾರಿಟಿ ಸ್ಟೂಡೆಂಟ್ಸ್ ಮಾತ್ರ ಆಪರ್ಚುನಿಟಿ ಕೊಟ್ಟಿದ್ದಾರೆ ಏನಂದ್ರೆ ಅರಿವು ಎಜುಕೇಶನ್ ಲೋನ್ ಅನೌನ್ಸ್ ಮಾಡಿದ್ದಾರೆ ಇದಕ್ಕೆ ಲಾಸ್ಟ್ ಡೇಟ್ ಬಂದು ಟ್ವೆಂಟಿ ಅಪ್ಲೈ ಮಾಡ್ಬಿಡಿ ಏನಾದ್ರು ನೀವು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಸಿಇಟಿ ಆರ್ ನೀಟ್ ನ ಅಟೆಂಡ್ ಆಗ್ತಿದ್ರೆ ಕೆಇ ಅಂಡರ್ ಎಲಿಜಿಬಿಲಿಟಿ ಅಂತಂದ್ರೆ ನೋಡಿ ಫಸ್ಟ್ ಇಲ್ಲೇ ಬರ್ದಿದ್ರೆ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಎಜುಕೇಶನಲ್ ಲೋನ್ ವಿಲ್ ಬಿ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ಸ್ ಆರ್ ಸೆಲೆಕ್ಟೆಡ್ ಫಾರ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂದ್ರೆ ಕೆಇ ಅಂಡರ್ ನೀವು ಸಿಇಟಿ ಆರ್ ನೀಟ್ ಏನಾದ್ರೂ ಎಕ್ಸಾಮ್ ಬರೀತಿದ್ರೆ ನಿಮ್ಗೆ ಎಜುಕೇಶನ್ ಲೋನ್ ನ ಕೊಡ್ತಾರೆ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಬರಬೇಕು ಇವಾಗ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ನಿಮಗೆ ಅಪ್ಲೈ ಆಗಲ್ಲ ಟ್ವೆಂಟಿ ಟು ಟ್ವೆಂಟಿ ನೀಟ್ ಆಗಲಿ ಅಥವಾ ನೀಟ್ ಬಿ ಎಸ್ ಬಿ ಡಿ ಎಸ್ ಆಯುಷ್ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇಷ್ಟು ಕೋರ್ಸಸ್ ಅಲ್ಲಿ ಏನಾದ್ರು ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಆರ್ ನೀಟ್ ನ ಬರ್ದಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಮತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ ಡೇಟ್ ನಾ ಕೊಟ್ಟಿದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಎತ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಟು ಇದು ಸಹ ಆಗ್ಬಹುದು ಹೇಳಕ್ ಆಗಲ್ಲ ನೀವ್ ಏನಾದ್ರು ಈಗ ಈ ವಿಡಿಯೋ ಹೋಗ್ಬಿಟ್ಟು ಆಸ್ ಸೂನ್ ಇದನ್ನ ಅಪ್ಲೈ ಮಾಡಿ ಮತ್ತೆ ಇದಕ್ಕೆ ಎಲಿಜಿಬಿಲಿಟಿ ಏನ್ ಹೇಳಿದ್ದಾರೆ ಅಂತಂದ್ರೆ ಫ್ರೆಂಡ್ಸ್ ಗವರ್ಮೆಂಟ್ ಕೋಟೆಯಿಂದ ಯಾರ್ಯಾರು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಂಡಿರ್ತಿರಲ್ವಾ ಮ್ಯಾಕ್ಸಿಮಮ್ ಆಫ್ ತ್ರೀ ಲ್ಯಾಕ್ಸ್ ಇಸ್ ಗಿವನ್ ಓನ್ಲಿ ಫಾರ್ ಫ್ರೆಶ್ ಅಂದ್ರೆ ಫ್ರೆಶ್ ಅಂದ್ರೆ ಫಸ್ಟ್ ಇಯರ್ ನೀವು ಏನಾದ್ರೂ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಮಾಡಿದ್ರೆ ಅವ್ರಿಗೆ ಫ್ರೆಶ್ ಆಗಿ ಮ್ಯಾಕ್ಸಿಮಮ್ ತ್ರೀ ಲ್ಯಾಕ್ಸ್ ವರ್ಗೂ ನಿಮಗೆ ಲೋನ್ ಕೊಡ್ತಾರೆ ಅಂತ ಹೇಳಿದರೆ ಗೌರ್ಮೆಂಟ್ ಕೋಟೆಯಿಂದ ಬಿಡಿ ಎಸ್ ಕೋರ್ಸ್ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಕಾಲೇಜ್ ಆಗಲಿ ಅಡ್ಮಿಷನ್ ತಗೊಂಡಿದ್ ಅಂದ್ರೆ ಒನ್ ಲ್ಯಾಕ್ ಮ್ಯಾಕ್ಸಿಮಮ್ ಅಮೌಂಟ್ ಅಮೌಂಟ್ವರೆಗೂ ನಿಮಗೆ ಕೊಡ್ತಾರೆ ಮತ್ತೆ ಬ್ಯಾಚಲರ್ ಆಫ್ ಆರ್ಕಿಟೆಕ್ಟ್ ಬ್ಯಾಚಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚಲರ್ ಆಫ್ ಟೆಕ್ನಾಲಜಿ ಗೌರ್ಮೆಂಟ್ ಕೊಟಾ ಇಂದ ಮಾತ್ರ ನೀವು ಈ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೊಂಡಿರ್ಬೇಕ್ ನೀವು ಸಿಟಿ ಅವ್ರ ನೀಟ್ ನ ಬರ್ತಿರ್ತಿರಲ್ವಾ ಮ್ಯಾಕ್ಸಿಮಮ್ ಆಫ್ ಫಿಫ್ಟಿ ತೌಸಂಡ್ ರುಪೀಸ್ ನಿಮಗೆ ಇವರು ಪ್ರೊವೈಡ್ ಮಾಡ್ತಾರೆ ಲೋನ್ ತರ ನೋಡಿ ಫ್ರೆಂಡ್ಸ್ ಇದು ಮೈನ್ ಕ್ರೈಟೇರಿಯಾ ಇರುತ್ತೆ ಬರೀ ಯಾವ ಸ್ಟೂಡೆಂಟ್ಸ್ ಅಂದ್ರೆ ಟಿ ಆರ್ ನೀಟಿನ ಕೌನ್ಸಿಲಿಂಗ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲಿ ಏನ್ ನಡೆದಿರುತ್ತಲ್ವಾ ಬರೀ ಆ ಸ್ಪೆಸಿಫಿಕ್ ಆಗಿ ಅದೇ ಸ್ಟೂಡೆಂಟ್ಸ್ ಫ್ರೆಶ್ ಆಗಿ ಅವರೇ ಅವ್ರ ಮಾತ್ರ ಲೋನ್ ಅಪ್ಲೈ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಲ್ಲಾ ಸೋರ್ಸಸ್ ಇಂದ ನಿಮ್ಮ ಆನ್ಯಲ್ ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು ಬಿಲೋ ಏಟ್ ಲ್ಯಾಕ್ಸ್ ಇರಬೇಕು ಈ ಲೋನ್ ನ ನೀವು ನಿಮ್ಮ ಕೋರ್ಸ್ ಏನಿದೆಯಲ್ವಾ ನಿಮ್ಮ ಇಂಜಿನಿಯರಿಂಗ್ ಆಗಲಿ ಬಿ ಟೆಕ್ ಆಗಲಿ ಎಮ್ ಬಿ ಬಿ ಎಸ್ ಆಗಲಿ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿದ್ದು ಒನ್ ಇಯರ್ ಆದಮೇಲೆ ಫಾರ್ಟಿ ಏಯ್ಟ್ ಮಂತ್ಸ್ ಇವರು ನಿಮಗೆ ಟೈಮ್ ಕೊಡ್ತಾರೆ ಇಂಟ್ರೆಸ್ಟ್ ರೇಟ್ ಆಫ್ ಟೂ ಪರ್ಸೆಂಟಲ್ಲಿ ನೀವು ಇವ್ರಿಗೆ ಈ ಲೋನ್ನ ಮತ್ತೆ ನೀವು ರೀಪೇ ಮಾಡಬೇಕಾಗುತ್ತೆ ಸೊ ಇಷ್ಟು ನಿಮ್ಮ ಎಲಿಜಿಬಿಲಿಟಿ ಇರುತ್ತೆ ಮತ್ತು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆ ಅಂತ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ಸ್ ರೈಟ್ ಸೈಡಲ್ಲಿ ನಿಮಗೆ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಮತ್ತು ಆಧಾರ್ ಕಾರ್ಡ್ ಬೇಕು ಮತ್ತು ಸಿ ಇ ಟಿ ಅಡ್ಮಿಷನ್ ಟಿಕೆಟ್ ಬೇಕು ಮತ್ತು ನೀಟ್ ಅಡ್ಮಿಷನ್ ಟಿಕೆಟ್ ಬೇಕು ಸಿ ಇ ಟಿ ಆರ್ ನೀಟ್ ಎರಡ್ರೂ ಎರಡರಲ್ಲಿ ಒಂದಿದ್ರು ನಡೆಯುತ್ತೆ ಮತ್ತು ಅದಾದಮೇಲೆ ಎಸ್ ಎಸ್ ಎಲ್ ಸಿ ಅವ್ರ ಟೆಂತ್ ಮಾರ್ಕ್ಸ್ ಕಾಡಬೇಕು ಡಿಪ್ಲೊಮೋ ಅವ್ರ ಪಿ ಯು ಸಿ ಮಾರ್ಕ್ಸ್ ಕಾಡಬೇಕು ಡಿಪ್ಲೊಮಾ ಮಾಡಿದ್ರು ನೀವು ಅಪ್ಲೈ ಮಾಡ್ಬೋದು ಪಿ ಯು ಸಿ ಮಾಡಿದ್ರು ನೀವು ಅಪ್ಲೈ ಮಾಡ್ಬೋದು ಮತ್ತೆ ಇಂಡಮಿನಿಟಿಟಿ ಬಾಂಡ್ ಇಲ್ಲೇ ನಿಮಗೆ ಡೌನ್ಲೋಡ್ ಬಟನ್ ಕೊಟ್ಟಿದ್ದಾರೆ ಡೌನ್ಲೋಡ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್ ಸೆಲ್ಫ್ ಡಿಕ್ಲೇರೇಶನ್ ಫಾರ್ಮ್ ಇಲ್ಲೇ ಇರುತ್ತೆ ಇದನ್ನ ಫಿಲ್ ಮಾಡಿಬಿಟ್ಟು ನೀವು ಹಾಕಬೇಕಾಗುತ್ತೆ ಮತ್ತೆ ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದನ್ನ ಸಹ ಫಿಲ್ ಮಾಡಿಬಿಟ್ಟು ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋಲಿ ನಾನು ನಿಮಗೆ ಎಲಿಜಿಬಿಲಿಟಿ ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಸಿಕೊಟ್ಟಿದ್ದೀನಿ ಅರಿವು ಲೋನ್ ಗೆ ಅಪ್ಲೈ ಮಾಡೋದಕ್ಕೋಸ್ಕರ ಇದೇ ತರ ವೀಡಿಯೋಸ್ಕೋಸ್ಕರ ನಮ್ಮ ಚಾನಲ್ ನೆಟ್ವರ್ಕ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್